ಕರನೆ ಸುಂದರ ಶಿವನೆ ಭೂಮಿಗೆ ಬಂದಿಯ ಸಂಗಮ ಯುಗದಲ್ಲಿ ಮಂದಿಯ ಬದುಕಿಗೆ ಚಂದವ ತಂದಿಯ ಶಿವನೇ ಭೂಮಿಗೆ ಬಂದಿಯ ಸಂಗಮಯ
Thank you.
ಹುಡುಕುತ್ತಿವೆ ನಯನಗಳು ಪ್ರೇಮದಲ್ಲಿ ಹಗಲು ಇರು ಹುಡುಕುತ್ತಿವೆ ನಯನಗಳು ಪ್ರೇಮದಲ್ಲಿ ಹಗಲು
ಓಂ ಶಾಂತಿ. ನಾನು ಆತ್ಮ ಭ್ರಕುಟಿಯ ಮಧ್ಯದಲ್ಲಿ ನಕ್ಷತ್ರ ಸಮಾನ ಹೊಳೆಯುವಂತಹ ಜ್ಯೋತಿ, ದೇಹದಿಂದ ಸಂಪೂರ್ಣ ಭಿನ್ನ ಅತಿ ಸೂಕ್ಷ್ಮವಾದಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ. ನಾನು ಆತ್ಮನ ಸ್ವಧರ್ಮವೇ ಶಾಂತ ಸ್ವರೂಪವಾಗಿದೆ. ಈ ದೇಹದಿಂದ ಭಿನ್ನನಾಗಿ ನಾನು ಆತ್ಮಜ್ಯೋತಿ, ನನ್ನ ಪ್ರಕಾಶಮಯ ಸೂಕ್ಷ್ಮ ಶರೀರದಿಂದ ನೀಲಿ ಆಕಾಶದ ಕಡೆಗೆ ಹೋಗುತ್ತಿದ್ದೇನೆ. ನಾನು ಫರಿಶ್ತಾ, ಸಂಪೂರ್ಣ ಡಬಲ್ ಲೈಟ್ ಆಗಿದ್ದೇನೆ. ಪ್ರಕಾಶಮಯ ಕಾರ್ಪದಲ್ಲಿ ಅತ್ಯಂತವಾಗಿ ಹಗುರವಾದಂತಹ ಸ್ಥಿತಿ, ಪ್ರಭಾವಶಾಲಿ ಪ್ರಕಾಶತೆಯಿಂದ ಹೊಳೆಯುವಂತಹ ನಾನು ಫರಿಷ್ಠ. ಬಾಪ್ದಾದಾರವರಿಂದ ಶಕ್ತಿಶಾಲಿ ಕಿರಣಗಳನ್ನು ಸ್ವೀಕರಿಸುತ್ತ ಎಲ್ಲ ಭೂಮಂಡಲಕ್ಕೆ ಪ್ರಕಂಪನಗಳನ್ನು ಹರಡಿಸುತ್ತಿದ್ದೇನೆ. ಫರಿಷ್ಠೆ, ಬಾಪ್ದಾದಾರವರ ಸ್ನೇಹದಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದೇನೆ. ಬಾಪ್ದಾದಾರವರು
ತಮ್ಮ ಆತ್ಮಿಕ ದೃಷ್ಟಿಯಿಂದ ನನ್ನನ್ನು ಸಂಪೂರ್ಣ ಮಾಡುತ್ತಿದ್ದಾರೆ. ಈಗ ನಾನು ಅವ್ಯಕ್ತ ಪರಿಷ್ಠ ಸ್ವರೂಪದಲ್ಲಿ ಅರಾವಳಿ ಪರ್ವತ ಶ್ರೇಣಿಯ ಕಡೆಗೆ ಹೋಗುತ್ತಿದ್ದೇನೆ. ಪರಮಾತ್ಮನ ಅವತರಣಾ ಭೂಮಿ, ವರದಾನಿ ಭೂಮಿ, ತಪೋಭೂಮಿ, ತ್ಯಾಗ ತಪಸ್ಸು ವೈರಾಗ್ಯದ ಭೂಮಿ, ಪಾವನ ಪುಣ್ಯತೀರ್ಥ ಸ್ಥಾನ, ಯಜ್ಞದ ಆದಿರತ್ನಗಳ ಕರ್ಮಭೂಮಿ, ಬ್ರಹ್ಮತಂದೆಯ ಸಾಕಾರ ನೆನಪುಗಳನ್ನು ತರುವಂತಹ ಪಾಂಡವ ಭವನ, ಮಹಾಧಾಮ, ಶಾಂತಿ ಸ್ತಂಭದ ಸಮ್ಮುಖದಲ್ಲಿದ್ದೇನೆ. ಶಾಂತಿಯ ಸ್ತಂಭ, ಪವಿತ್ರತೆಯ ಸ್ತಂಭ, ಶಕ್ತಿ ಸ್ತಂಭ, ಜ್ಞಾನ ಸ್ತಂಭ, ನಿಮ್ಮನ್ನು ನೀವು ಶಾಂತಿ ಸ್ತಂಭದ ನಾಲ್ಕು ಕಡೆಗೆ ಸುತ್ತುತ್ತಿರುವ ಹಾಗೆ ನೋಡಿಕೊಳ್ಳಿ. ಸ್ವಯಂನಲ್ಲಿ ಸ್ನೇಹ ಮತ್ತು ಶಕ್ತಿಗಳ ಬ್ಯಾಲೆನ್ಸ್ ತುಂಬಿಕೊಳ್ಳುತ್ತಾ ನಿಧಾನ ನಿಧಾನವಾಗಿ ನಾನು ಶಾಂತಿ ಸ್ತಂಭವನ್ನು ಸುತ್ತುತ್ತಿರುವೆನು. ಬಾಪ್ದಾದಾರವರ ಪ್ರೀತಿಯಲ್ಲಿ ಸಮಾವೇಶವಾಗುತ್ತಿದ್ದೇನೆ. ಅಪಾರವಾದಂತಹ ಶಕ್ತಿಯು ಇಲ್ಲಿ ಸಮಾವೇಶವಾಗಿದೆ. ಬಾಬಾ, ಶಕ್ತಿಶಾಲಿ ಕಿರಣಗಳಿಂದ ನನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತಿದ್ದಾರೆ. ಬಾಬಾರವರಿಂದ ಎಲ್ಲ ಶಕ್ತಿಗಳನ್ನು ಸ್ವೀಕರಿಸುತ್ತಾ ಬಾಪ್ ಸಮಾನ ಸ್ಥಿತಿ, ದಾನಿ ಮಹಾದಾನಿ ವರದಾನಿ ಆತ್ಮನಾಗುತ್ತಿದ್ದೇನೆ. ಈಗ ಬಾಪ್ ದಾದಾರವರ ಕೈಯಲ್ಲಿ ನಿಮ್ಮ ಕೈಗಳನ್ನಿಡುತ್ತಾ ಬಾಬಾರವರ ಕೋಣೆಯ ಕಡೆಗೆ ಹೋಗೋಣ. ಎಲ್ಲವನ್ನು ಮರೆತು ಸ್ನೇಹದ ಧಾಮದಲ್ಲಿ
ಬಾಬಾರವರ ಪ್ರೀತಿಯ ಅನುಭವ ಮಾಡುತ್ತಾ ಬಾಬಾ ಮತ್ತು ನಾನು ಅನ್ಯರ್ಯಾರೂ ಇಲ್ಲ, ಯಾವುದೇ ಸಂಕಲ್ಪವಿಲ್ಲ, ಯಾವುದೇ ಬಂಧನವಿಲ್ಲ. ಬಾಬಾರವರ ಆತ್ಮಿಕ ದೃಷ್ಟಿ ಆನಂದ ತುಂಬಿದಂತಹ ಸುಖಕರವಾದಂತಹ ದೃಷ್ಟಿ, ಈ ಮಧುರವಾದಂತಹ ಮಿಲನವು ನನ್ನ ಸಂಸ್ಕಾರಗಳನ್ನು ಬಾಬಾರವರ ಸಮಾನ ಮಾಡುತ್ತಿದೆ. ನನ್ನ ಮನಸ್ಸಿನ ಪ್ರತಿಯೊಂದು ತರಂಗಗಳು ಬಾಬಾರವರ ಜೊತೆ ಜೋಡಣೆಯಾಗುತ್ತಿದೆ. ಮನಸ್ಸು ಬುದ್ಧಿ ಎರಡನ್ನೂ ಶುದ್ಧವಾಗಿ ದಿವ್ಯವಾಗಿ ಹೊಳೆಯುವಂಥದ್ದಾಗಿದೆ. ನಾನು ಸಂಪೂರ್ಣ ಸಂಪನ್ನ ಸ್ಥಿತಿಯಲ್ಲಿ ಸ್ಥಿತಳಾಗುತ್ತಿದ್ದೇನೆ. ಬಾಪ್ ಸಮಾನ ಸ್ಥಿತಿಯಲ್ಲಿ ಸ್ಥಿತಳಾಗುತ್ತಿದ್ದೇನೆ. ಬಾಬಾರವರು ಮುಗುಳ್ನಗುತ್ತಾ ನನಗೆ ತಮ್ಮ ಸಮಾನ ಆಗುವಂತಹ ವರದಾನವನ್ನು ಕೊಡುತ್ತಿದ್ದಾರೆ. ಬಾಬಾರವರ ವರದಾನವನ್ನು ಆಳವಾಗಿ ನನ್ನಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಿದ್ದೇನೆ. ದೃಢ ಸಂಕಲ್ಪಧಾರಿ ನಾನಾತ್ಮ ಸಂಪೂರ್ಣವಾಗಿ ಬಾಬಾರವರ ಸ್ನೇಹದಲ್ಲಿ ಸಮಾವೇಶಗೊಳ್ಳುತ್ತಿದ್ದೇನೆ. ಬಾಪ್ ಸಮಾನಾಗುತ್ತಿದ್ದೇನೆ. ಈಗ ನಾನು ಫರಿಷ್ಠ ಬಾಪ್ ದಾದಾರವರೊಂದಿಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡಲು ಬಾಬಾರವರ ಕುಟೀರದಲ್ಲಿ ಬಂದಿದ್ದೇನೆ. ನನ್ನ ಒಂದೊಂದು ಸಂಕಲ್ಪವನ್ನು ಸಹ ಬಾಪ್ ದಾದಾರವರಿಗೆ ಸಮರ್ಪಿತ ಮಾಡುತ್ತಿದ್ದೇನೆ. ಬಾಪ್ ದಾದಾರವರು ಮುಗುಳ್ನಗುತ್ತಾ ಮನ್ಮನಾಭವದ ಮಂತ್ರವನ್ನು ನನಗೆ ಕೊಡುತ್ತಿದ್ದಾರೆ. ಅನುಭವ ಮಾಡಿ ಬಾಬಾರವರ ವರದಾನಿ ಹಸ್ತವು ನನ್ನ ಶಿರದ ಮೇಲಿದೆ. ನಾನೆಷ್ಟು ರೋಮಾಂಚಿತರಾಗುತ್ತಿದ್ದೇನೆ. ಯಾವುದೇ ಪ್ರಕಾರದ ಬೇಜಾರಿಲ್ಲ. ಬ
ಬಾಬಾರವರನ್ನು ನೋಡುತ್ತಾ ಪ್ರೀತಿಯಿಂದ ನಿಮ್ಮ ಮನಸ್ಸಿನ ಎಲ್ಲ ವಿಚಾರಗಳನ್ನು ಬಾಬಾರವರೊಂದಿಗೆ ಮಾತನಾಡಿ, ಬಾಬಾ ನಾನು ಎಂಥ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ, ಸಂಗಮಯುಗದಲ್ಲಿ ನಿಮ್ಮನ್ನು ಪಡೆದು ನಾನು ಎಲ್ಲವನ್ನೂ ಪಡೆದೆನು. ಈಗ ಯಾವುದೇ ಚಿಂತೆ ಇಲ್ಲ, ಭಯ ಇಲ್ಲ, ಯಾವ ಮಾತಿನ ಬಗ್ಗೆಯೂ ಬೇಜಾರಿಲ್ಲ. ಬಾಬಾ ನೀವು ನನ್ನನ್ನು ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡಿರುವಿರಿ. ನಾನು ಎಲ್ಲಾ ಚಿಂತೆಗಳಿಂದ ಮುಕ್ತಳಾಗಿದ್ದೇನೆ. ಕಲ್ಯಾಣಕಾರಿ ಸಂಗಮಯುಗ, ಕಲ್ಯಾಣಕಾರಿ ಪರಿವಾರ, ಕಲ್ಯಾಣಕಾರಿಯಾದಂತಹ ಡ್ರಾಮಾ, ಒಂದೊಂದು ಗಳಿಗೆಯೂ ಸಹ ಕಲ್ಯಾಣಕಾರಿಯೇ ಆಗಿದೆ. ಎಲ್ಲರೂ ಸಹ ಶುಭಾಪಾರವರಿಂದ ಆಯ್ಕೆಯಾದಂತಹ ಆತ್ಮಗಳೇ ಆಗಿದ್ದಾರೆ. ಎಲ್ಲ ಆತ್ಮಗಳು ಸಹ ದೈವಿ ಪರಿವಾರದ ದೇವಾತ್ಮರಾಗಿದ್ದಾರೆ. ಬಾಬಾ ಇಂತಹ ಪರಿವಾರವನ್ನು ಕರುಣಿಸಿದಂತಹ, ಇಷ್ಟೊಂದು ಸುಂದರವಾದಂತಹ ಜ್ಞಾನವನ್ನು ಕರುಣಿಸಿದಂತಹ ತಮಗೆ ಕೋಟಿ ಕೋಟಿಯಷ್ಟು ಧನ್ಯವಾದಗಳು. ಈಗ ಬಾಬ್ದಾದಾರವರ ಜೊತೆಗೆ ಹಿಸ್ಟ್ರಿ ಹಾಲ್ಗೆ ಹೋಗೋಣ. ಬಾಬಾರವರ ಆದಿಯಿಂದ ಅಂತ್ಯದವರೆಗಿನ ನೆನಪಾರ್ಥದ ಕೋಣೆ. ಈ ಕೋಣೆಯಲ್ಲಿ ಬಂದಾಗ ಪ್ರತಿ ವ್ಯರ್ಥವೂ ಸಹ ಸಮರ್ಥವಾಗಿ ಬಿಡುತ್ತದೆ. ಮನಸ್ಸಿನ ತೀವ್ರ ಸಂಕಲ್ಪಗಳೆಲ್ಲವೂ ಸಹ ನಿಂತು ಬಿಡುತ್ತವೆ. ಇಲ್ಲಿನ ಸಮರ್ಥ ವೈಬ್ರೇಷನ್ನಿಂದ ಸರ್ವ ಸಮರ್ಥರಾಗಿ ಬಿಡಿ. ಸದಾಕಾಲಕ್ಕಾಗಿ ವ್ಯರ್ಥದಿಂದ ಮುಕ್ತರಾಗಿ
ಇದು ಮುಕ್ತರಾಗುವಂತಹ ಧಾಮವಾಗಿದೆ. ಸಮರ್ಥ ಸ್ವರೂಪ, ಶಕ್ತಿ ಸ್ವರೂಪ, ಸಂಪೂರ್ಣ ಸ್ವರೂಪವನ್ನು ಸ್ವೀಕಾರ ಮಾಡಿ. ತಮ್ಮ ಭಾಗ್ಯವನ್ನು, ತಮ್ಮ ಲಕ್ಷ್ಯವನ್ನು ಬೆಳಗಿಸಿಕೊಳ್ಳುವಂತಹ ಧಾಮವಾಗಿದೆ. ಬಾಬಾ, ನನ್ನ ಜೀವನ ಸಫಲವಾಗಿದೆ. ಈ ನಾಲ್ಕು ಯುಗಗಳಲ್ಲಿ ನನ್ನಿಂದ ಏನೆಲ್ಲ ವಿಕರ್ಮಗಳಾಗಿವೆ ಅವೆಲ್ಲವುಗಳನ್ನು ಸದಾ ಕಾಲಕ್ಕಾಗಿ ಭಸ್ಮ ಮಾಡಿ ಸುಕರ್ಮ ಮತ್ತು ಶ್ರೇಷ್ಠ ಕರ್ಮದ ಕಡೆಗೆ ಹೋಗಲು ಈ ಸುಖಕರವಾದಂತಹ ಅನುಭೂತಿಗಳನ್ನು ತಮ್ಮ ಅಂತರ್ಯದಲ್ಲಿ ಸದಾಕಾಲಕ್ಕಾಗಿ ಜಾಗೃತ ಮಾಡಿಕೊಳ್ಳಿ. ಈ ನಾಲ್ಕು ಧಾಮದ ಯಾತ್ರೆಯನ್ನು ಮಾಡುತ್ತಾ ನಾನು ಫರಿಷ್ಠೆ ಸದಾಕಾಲದ ಭಾಗ್ಯವನ್ನು ರೂಪಿತ ಮಾಡಿಕೊಂಡೆನು. ಇಲ್ಲಿಂದ ನಾನು ಫರಿಷ್ಠ ನನ್ನ ಅವ್ಯಕ್ತ ಸ್ಥಿತಿಯೊಂದಿಗೆ ಆಕಾಶದೆಡೆಗೆ ಬಾಪ್ದಾದಾರವರ ಆಶೀರ್ವಾದಗಳನ್ನು ತೆಗೆದುಕೊಂಡು ನಾಲ್ಕು ಕಡೆಗೆ ಪವಿತ್ರತೆಯ ಕಿರಣಗಳನ್ನು ಹರಡಿಸುತ್ತಾ ನಿಧಾನ ನಿಧಾನವಾಗಿ ಕೆಳಗಿಳಿಯುತ್ತಿದ್ದೇನೆ. ಪುನಃ ನನ್ನ ಸ್ಥೂಲವಾದಂತಹ ದೇಹದಲ್ಲಿ ಬಂದು ಮಸ್ತಕದಲ್ಲಿ ವಿರಾಜಮಾನನಾಗುತ್ತಿದ್ದೇನೆ.
ಎಂಬುದು ಅವಸೇರುವ ನಯನಗಳಲಿಯಾಗ ನಾವು ಧನ್ಯರು ಒಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನ ನೆನಪೆಂದಿಗೆ ಇರುವುದು ಅವಸೇರುವ ನಯನಗಳಲಿಯಾಗ ಅವಸೇರುವ ನಯನಗಳಲಿಯಾಗ